ಕರ್ನಾಟಕದ ನನ್ನ ಎಲ್ಲ ಅಭಿಮಾನಿಗಳಿಗೂ ನನ್ನ ನಮಸ್ಕಾರಗಳು. ಸಾಮಾಜಿಕ ಜಾಲತಾಣಗಳಲ್ಲಿ ನಾನೆಲ್ಲ ನೋಡ್ತಾನೆ ಇದ್ದೀನಿ. ಹೊನ್ನಾವರದ ಮನೆಯಲ್ಲಿ ಹೀಗಾಯಿತು ಹಾಗಾಯಿತು ಅಂತ ಸುದ್ದಿ ಮಾಡಿಕೊಂಡು, ನಾನು ತಲೆ ಕೆಟ್ಟದವಳಲ್ಲ, ಓಕೆನಾ, ಪ್ರತಿಯೊಬ್ಬರಿಗೂ ಹೇಳ್ಕೊತೀನಿ. ನೀವೇನು ಪ್ರೆಸೆಂಟ್ ಮಾಡಲಿಕ್ಕೆ ನೋಡ್ತಿದ್ದೀರಂದರೆ, ಈಗ ಶಿಲ್ಪಾ ಅನ್ನೋರು ಬಂದು, ಈ ತುಕಾರಾಮ್ ಅವ್ರ ಮಗಳು ಬಂದು, ನಮ್ಮ ಅಕ್ಕಾಗೆ ಹುಷಾರಿಲ್ಲದೆ ನಾನು ಹಾಕಿದ ವಿಡಿಯೋ ನೋಡಿಬಿಟ್ಟು ಅವರಾಗೆ ಫೋನ್ ಮಾಡಿಬಿಟ್ಟು, ನಮಗೆ ಗ್ಲೋಬಲಲ್ಲಿ ಡಾಕ್ಟರ್ಸ್ ಇದ್ದಾರೆ, ನೀವೇನು ಖರ್ಚು ಮಾಡಬೇಕಾಗಿಲ್ಲ, ನಾವು ಬೇಕಾದ್ರೆ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ನನಗೆ ಶಿಲ್ಪಾ ಅಂದರೆ ನನಗೆ ಯಾರು ನನಗೆ ಗೊತ್ತಿರಲಿಲ್ಲ. ಅವ್ರ ತಂದೆ ಬಿ ಜೆ ಪಿಲಿದ್ದಾರೆ, ತುಕಾರಾಮ್ ಬಿ ಜೆ ಪಿಲಿರೋರು, ಅದೆಲ್ಲ ನನಗೇನು ಗೊತ್ತಿರಲಿಲ್ಲ. ನಾನು ತುಂಬ ಥ್ಯಾಂಕ್ಸ್ ಅಮ್ಮ, ಈ ಥರ ಹೆಣ್ಮಕ್ಳು ನೀವು ಸಹಾಯ ಮಾಡುವಾಗ ತುಂಬ ಸಂತೋಷ ಆಗತ್ತೆ ಅಂತ ಹೇಳಿಬಿಟ್ಟು ನಾನು ಒಪ್ಕೊಂಡೆ. ತುಂಬ ಜ್ವರ, ತೀವ್ರ ಜ್ವರ ಇತ್ತು. ಅಷ್ಟಕ್ಕೂ ನಾನು ಅವ್ರು ಕೇಳಿದ ತಕ್ಷಣ ಹೋಗಿ ಯಾರೋ ಕೊಡ್ತಿದ್ದಾರೆ ಓಸಿಲಿ ಅಂತ ಹೋಗಿ ನಾನು ನಮ್ಮ ಅಕ್ಕನ ಕಳಿಸ್ಲಿಲ್ಲ. ನಾನು ತುಂಬ ನಂಬರ್ ಇಟ್ಬಿಟ್ಟು ಸುಮ್ಮನೆ ಒಂದು ವಾರ ಸುಮ್ಮನೆ ಇದ್ದೆ ನಾನು. ಆಮೇಲೆ ನನಗೆ ಕೋವಿಡ್ ಜಾಸ್ತಿ ಆದಾಗ ಅವ್ರ ಹತ್ರ ಕೇಳಿದೆ, ಈ ಥರ ನನಗೆ ಈಗಲೂ ನನ್ನ ಹತ್ರ ಖರ್ಚಿಗೆ ದುಡ್ಡಿಲ್ಲಮ್ಮ, ತುಂಬ ತುಂಬ ಜ್ವರ ಇದೆ, ಏನು ಮಾಡಬೇಕು ಅಂದಾಗ ಗ್ಲೋಬಲ್ ಕಳಿಸಿದ್ರು. 3 ದಿವಸ ಟ್ರೀಟ್ಮೆಂಟ್ ಮಾಡಿದ್ರು ಅಷ್ಟೇ. ಆಮೇಲೆ ವಿಕ್ಟೋರಿಯಾಗೆ ಬದಲಾಯಿಸ್ಬೇಕು ಅಂತ ಹೇಳಿದಾಗಲೂ ನನ್ನ ಹತ್ರ ಎಲ್ಲ ಆಡಿಯೋ ರೆಕಾರ್ಡಿಂಗು ಇದೆ, ಓಕೆನಾ, ಎಲ್ಲ ಆಡಿಯೋ ರೆಕಾರ್ಡಿಂಗು ಇದೆ ನನ್ನ ಹತ್ರ. ನಾನು ತುಂಬ ಮಾನವೀಯತೆಯಿಂದ ಶಿಲ್ಪಾ ಹತ್ರ ಹೇಳಿದೆ, ಬೇಡಮ್ಮ ಕೋವಿಡ್ ವಿಕ್ಟೋರಿಯಾದು ಇದೆಲ್ಲ ನಿಮಗೆ ಶ್ರಮ ಬೇಡ, ಇಷ್ಟು ಸಾಕು, ನಾನು ಮನೆಗೆ ಹೋಗ್ಬಿಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ಮೆಡಿಸಿನ್ಸ್ ಇಟ್ಕೊಂಡು ನಾನು ನಮ್ಮ ಅಮ್ಮನ ಜೊತೆ ನಮ್ಮ ಅಕ್ಕ ಜೊತೆ ಇಟ್ಕೋತೀನಿ, ನೋಡೋಣ, ಹಾಗೊಂದು ವೇಳೆ ತುಂಬ ನನಗೆ ತೀವ್ರ ಆಗೋಯ್ತು ಅಂದರೆ ಏನಂತ ನೋಡೋಣ ಅಂತ ಹೇಳಿದೆ. ಈಗ ಅವ್ರು ಹೇಳು, ಅವ್ರು ಮತ್ತೆ ಒಂದು ಏನು ಮಾತು ಬಂತು ಅಂದರೆ, ಇವಾಗ ನಿಮ್ಮ ಅಕ್ಕನ ಕಾರವಾರದಲ್ಲಿ ಹಳಗ ಅಂತ ಒಂದು ಜಾಗ ಇದೆ, ಅಲ್ಲಿ ಬಂದು ಪ್ಯಾರಾಲಿಸಿಸ್ ಟ್ರೀಟ್ ಮಾಡ್ತಾರೆ, ನೀವು ಬನ್ನಿ ಮೇಡಮ್, ನಾವು ಮಾಡಿಸ್ತೀವಿ ಅಂದರು. ಆಮೇಲೆ ನಾನು ಅಂದೆ, ಉಳಿಲಿಕ್ಕೆಲ್ಲ ನಮ್ಮ ಜಾಗ ಹೇಗೆ ಅಂದರೆ, ಇಲ್ಲ ನಾವೆಲ್ಲ ಮಾಡಿಕೊಡ್ತೀವಿ ವ್ಯವಸ್ಥೆ, ನಮ್ಮ ಮನೆಯವರೆಲ್ಲ ಅಲ್ಲಿದ್ದಾರೆ ಅಂತ ಹೇಳಿದ್ರು. ಇವಾಗ ನಾನು ಹೇಗೆ ಅಂದ್ಕೊಂಡೆ ಅಂದರೆ, ನೀವು ಹೇಗೆ ಬೇಕಾದ್ರೂ ವೀಡಿಯೋಸ್ನ ತಗೊಳ್ಳಿ, ಓಕೆನಾ, ನೀವು ಹೇಗೆ ಬೇಕಾದರೂ ವೀಡಿಯೋಸ್ ತಗೊಳ್ಳಿ, ಹೇಗೆ ಬೇಕಾದ್ರೂ ಬೈಕೊಳ್ಳಿ, ಆದರೆ ನನ್ನ ಜವಾಬ್ದಾರಿ ಏನಿದೆ ಅಂದರೆ, ನಾನೊಂದು ವೀಡಿಯೋ ಹಾಕ್ತೀನಿ, ನನ್ನ ಕಷ್ಟ ಹೇಳ್ತೀನಿ ಅನ್ನೋವಾಗ ಇದು ಆಯಿತು ಇದು ಆಯಿತು ಅಂತ ಹೇಳೋದು ನನ್ನ ಒಂದು ಕರ್ತವ್ಯ ಅಂತ ಆಗುತ್ತೆ. ಈಗ ಬರೀ ನನ್ನ ಬಗ್ಗೆ ಆಪೋಸಿಟಾಗಿ ಹಾಕ್ಕೊಂಡು ಕೂತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಆದರೆ ಒಂದು ಹೆಣ್ಣು ನಾನು ಎಷ್ಟು ದುಃಖ ಆಗುತ್ತೆ ನನಗೆ ಅಂತ ನೀವು ಯಾರು ಯೋಚನೆ ಮಾಡ್ತಿಲ್ಲ. ಅದಕ್ಕೆ ನಾನೇ ವಿಡಿಯೋ ಹಾಕಿ ಇವಾಗ ಹೇಳ್ತಿದ್ದೀನಿ. ಈಗ ಅಲ್ಲಿ ಹೋದಾಗ ಅದೊಂದು ದೊಡ್ಡ ಮನೆ, ನಾವೇನು ಅನ್ಕೋತೀವಿ ಅಂದರೆ ಒಂದು ಹೊಸ ಊರಲ್ಲಿ ಎಲ್ಲ ಪಕ್ಕದಲ್ಲಿ ಇರ್ತಾರೆ, ಫ್ಯಾಮಿಲೀಸ್ ಇರ್ತಾರೆ, ಅವರೆಲ್ಲ ಏನಾದ್ರು ನಮ್ಮ ಗೈಡೆನ್ಸ್ಗೆ ಇರ್ತಾರೆ ಅಂತ ನಾವು ಅನ್ಕೋತೀವಿ. ಇದು ಆ ಥರ ಆಗಲಿಲ್ಲ, ಇದೊಂದು ದೊಡ್ಡ ಮನೆ, ಒಂದೇ ಒಂದು ನಾವು ಒಂದೇ ಆ ಫ್ಲೋರಲ್ಲಿ ನಾವು ಒಬ್ಬರೇ ಇದ್ದೀವಿ. ನಮ್ಮನ್ನು ಇಟ್ಬಿಟ್ಟು ಇವ್ರ ಪಕ್ಕದಲ್ಲಿ ಎಲ್ಲೋ ಇದ್ದಾರೆ. ನಾನು ಆ ಒಂದು ವಾರದಲ್ಲಿ ನಾನು ಅವ್ರ ಮನೆ ಕೂಡ ಹೋಗಿಲ್ಲ, ನನಗೇನು ಗೊತ್ತಿಲ್ಲ. ಎಲ್ಲ ಇಟ್ಟಿದ್ದೀವಿ, ನಿಮ್ಗೇನಾದರೂ ಬೇಕಾದರೆ ನೀವು ಕರೀರಿ ಅಂತ ಹೇಳಿಬಿಟ್ಟು ಹೋದರು. ಊಟದ ವ್ಯವಸ್ಥೆ ಬಂದು 2 ದಿನ ಅದು ನಾನ್ ವೆಜ್ ಬಂತು. ನಾನು ನಾನ್ ವೆಜ್ ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟು, ಯಾಕಂದರೆ ನನಗೆ ಕೋವಿಡ್ ಮೆಡಿಸಿನ್ಸ್ ಎಲ್ಲ ಹಾಕಬೇಕಾಗಿರೋದ್ರಿಂದ. ಪಕ್ಕದಲ್ಲಿ ಕರ್ಕಿಯಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ದೇವರ ಆಟ ಅಂತ ಹೇಳಿಬಿಟ್ಟು ಒಂದು ಹೋಟೆಲ್ ಇದೆ, ವೆಜಿಟೇರಿಯನ್ ಹೋಟೆಲ್, ಹವ್ಯಕರು ನಡೆಸ್ತಾರೆ ಅದನ್ನು. ಅವ್ರ ಹತ್ರ ನಾನೇ ಸ್ವತಃ ಹೋಗಿ ದುಡ್ಡು ಕೊಟ್ಟು ಅಲ್ಲಿದ್ದಂಥ ಒಂದು ವಾರ ನಾನೇ ಹೊರಗಡೆಯಿಂದ ಊಟ ತಗೊಂಡು ವೆಜಿಟೇರಿಯನ್ ಫುಡ್ಡು ತಿಂದಿದ್ದೀನಿ, ಓಕೆನಾ. ಸೊ ನಾನು ಆ ಊಟ ಖರ್ಚು ಮಾಡಿದ್ವಿ ಅದು ಖರ್ಚು ಮಾಡಿದ್ವಿ ಅಲ್ಲ ಏನೂ ಇಲ್ಲ. ಆಮೇಲೆ ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತೆಲ್ಲ ಹೇಳಿದ್ರು. ಇಲ್ಲ, ನಮ್ಮ ಅಕ್ಕನಿಗೆ ಇದು ಇವತ್ತಿನವರೆಗೂ ಒಂದೊಂದು ವಿಷಯನೂ ನಾನೇ ಮಾಡ್ತಿದ್ದೀನಿ. ಇವಾಗ ಅವ್ರು ಹೇಳಿದ್ರಲ್ಲ, ಹಲಗದಿಂದ ಅವ್ರನ್ನ ಕರ್ಕೊಂಡು ಬಂದುಬಿಟ್ಟು, ಏನು ಹೋಗಿ ಇನ್ನೊಂದು 3 ದಿವಸನೇ ಆಗಿದೆ, ಅಷ್ಟರೊಳಗಡೆ ನಮ್ಮ ಅಕ್ಕನ ಆಶ್ರಮಕ್ಕೆ ಹಾಕ್ಬಿಡೋಣ, ತಾಯಿನ ಆಶ್ರಮಕ್ಕೆ ಹಾಕ್ಬಿಡೋಣ ಅಂದರು. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಬೆಂಗಳೂರಲ್ಲಿ ನೀವು ಯಾವುದಾದ್ರೊಂದು ಆಶ್ರಮ ಹೇಳಿದ್ರೆ ನನಗೆಲ್ಲರೂ ಇದ್ದಾರೆ ಅಂತ ನನಗೊಂದು ನಂಬಿಕೆ ಬರುತ್ತೆ. ಕರ್ಕಿಲಿ ನಾನು ಯಾವ ನಂಬಿಕೆ ಇಟ್ಕೊಂಡು ನಾನು ಹೋಗ್ಲಿಕ್ಕಾಗತ್ತೆ? ಅದಕ್ಕೆ ಸ್ವಲ್ಪ ನನಗೆ ಬೇಸರ ಆಯಿತು. ಎಲ್ಲರೂ ಬಂದುಬಿಟ್ಟು ನಿಮ್ಮ ಅಮ್ಮನೋ ನಿಮ್ಮ ಅಕ್ಕನೋ 40 ವರ್ಷ ನನಗೆ ನನ್ನ ಜೀವ ಕೊಟ್ಟಿರೋ ತಾಯಿ, ನನ್ನನ್ನು ಬೆಳೆಸಿರೋ ನಮ್ಮ ಅಕ್ಕ, 40 ವರ್ಷ ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಅವ್ರನ್ನ ಹಾಗೆ ಒಂದೇ ಒಂದು ದಿನ ನಾನು ಹೋಗಿ ಹಳಗದಲ್ಲಿ ಹಾಕ್ಬಿಟ್ಟು ಆಮೇಲೆ ಅವ್ರು ಬಂದ್ಬಿಟ್ಟು ಪ್ರಾಪರ್ಟಿಲ ಏನಿದೆ ಅಂತೆಲ್ಲ ಮಾತಾಡಿದಾಗ ಒಂದು ಹೆಣ್ಣುಡುಗಿ ನಾನೇನು ಮಾಡ್ತೀನಿ? ಆಮೇಲೆ ಎಲ್ಲರೂ ಚೆನ್ನಾಗಿ ಹೋಗಿ ಅಬ್ಸರ್ವ್ ಮಾಡಿ, ನಾನೆಲ್ಲೂ ಆ ಮನೇನ ನಾನು ರೆಕಾರ್ಡ್ ಮಾಡಿದ್ದು, ಅವ್ರ ತಂದೆನ ರೆಕಾರ್ಡ್ ಮಾಡಿದ್ದೆಲ್ಲ ಮಾಡಿಲ್ಲ. ನೀವು ಹೋಗಿ ಆ ವಿಡಿಯೋಸ್ನಲ್ಲಿ ನೋಡಿ, ನನಗೆ ಗೊತ್ತಿಲ್ಲದೆ ಎಲ್ಲೋ ಸ್ಪೈ ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡಿದ್ದಾರೆ, ಪ್ರತಿಯೊಂದು ರೆಕಾರ್ಡ್ ಮಾಡಿದ್ದಾರೆ. ಅಂದರೆ ನೀವು ನೋಡಿ, ನಾನೇನಾದರೂ ಸ್ವಲ್ಪ ನಾನು ಅದು ಎಷ್ಟು ದೊಡ್ಡ ಒಂದು ಕ್ರೈಮ್ ಅಂತ ನೀವು ನೋಡಿ. ನಾನು ನೆನೆಸ್ಕೊಂಡ್ರೆ
ಇವಾಗ ನೀವೆಲ್ಲ ಇವರೆಲ್ಲ ನನ್ನನ್ನು ಹೇಳ್ತಿದ್ದಾರಲ್ಲ ಅಷ್ಟು ಖರ್ಚು ಮಾಡಿ, ಯಾರು ಕೇಳಿದ್ರು? ನೀವು ತಾನೇ ಬಂದರೆ ಸಹಾಯ ಮಾಡ್ತೀನಿ ಅಂತ ನೀವು ಮಾಡಿದ್ರಿ ಅಲ್ವಾ, ನಾನು ನಿಮ್ಗೆ ಮರ್ಯಾದೆ ಕೊಟ್ಟನಲ್ವಾ. ಆಮೇಲೆ ಒಂದೊಂದು ದಿನಾನು ಬಂದುಬಿಟ್ಟು ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ರಲ್ಲ ನೀವು. ಇವಾಗ ನೋಡಿ ಆ ವಿಡಿಯೋಸ್ ನೋಡಿ, ಆ ಹೊನ್ನಾವರದ ಮನೆಯಲ್ಲಿ ನಾನು ಪಾತ್ರೆ ತೊಳಿತಿರೋದು, ನಾನು ಊಟ ಮಾಡ್ತಿರೋದು ಎಲ್ಲ ರೆಕಾರ್ಡ್ ಮಾಡಿದ್ದಾರೆ. ಯಾರು ರೆಕಾರ್ಡ್ ಮಾಡಿದ್ದಾರೆ? ಹಾಗಂದಮೇಲೆ ಏನೋ ಒಂದು ಪ್ಲ್ಯಾನ್ ಮಾಡಿದ್ದಾನೆ ತಗೊಂಡೋಗಿ ನನ್ನನ್ನು ಹಾಕಿದಾರಲ್ಲಿ. ಅದು ನಾನು ಸ್ವಲ್ಪ ಗ್ರಹಿಸಿದ ತಕ್ಷಣ ನಾನೇನಂದೆ ಅಂದರೆ, ಬೇಡ ಬೇಡ, ಇನ್ನೇನೋ ವಿಡಿಯೋ ಹೊರಗಡೆ ಬಂತು ಅಂತ ಇಟ್ಕೊಳ್ಳಿ, ನಾನೇನೋ ನಾವು ಮನೆ ಅಂತ ಅಂದ್ಕೊಂಡು ನಾವೇನೋ ಇನ್ನೇನೋ ಪಾಪ ಬಟ್ಟೆ ಬದಲಾಯಿಸೋದು ಅದು ಬದಲಾಯಿಸೋದೇನೋ ಮಾಡುವಾಗ ಆ ಥರ ವಿಡಿಯೋನೆಲ್ಲ ಹೊರಗಡೆ ಬಂದರೆ ನನ್ನ ಮಾನ ಕಾಪಾಡಬೇಕು ಅಂತ ನಮ್ಮ ಕನ್ನಡಿಗರೆಲ್ಲ ಅನ್ಕೋತಾರ? ಇಲ್ಲಾಂದರೆ ಒಂದು ಮಾತು ಕೇಳಲ್ವಾ, ಮೇಡಮ್ ನೀವು ಯಾಕೆ ಮೇಡಮ್ ಈ ಥರ ಬುದ್ಧಿ ಇಲ್ಲದೆ ಮಾಡ್ಕೊಂಬಿಟ್ರಿ ಅಂತ. ಅದಕ್ಕೆ ನಾನು ಹೊರಟು ಬಂದುಬಿಟ್ಟೆ. ಇದರಲ್ಲಿ ಏನಿದೆ ನನಗೆ ಅರ್ಥ ಆಗ್ತಿಲ್ಲ. ಅದನ್ನು ಕೂತ್ಕೊಂಡು ನಾವು ಆ ಥರ ಮಾಡಿರಿ, ನೀವೇ ನಾನು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ ಆಡಿಯೋ ನನ್ನ ಹತ್ರ ಇದೆ, ಮತ್ತು ನೀವು ಯಾಕೆ ಬಂದ್ರಿ ಮುಂದೆ ಹೆಲ್ಪ್ ಮಾಡಲಿಕ್ಕೆ? ಆಮೇಲೆ ಉಪೇಂದ್ರ ಸರ್ ಅಂತ ದೊಡ್ಡವರೆಲ್ಲ ನೋಡ್ತಿದ್ರೆ ನಾನು ಹೇಳಬೇಕು ಅಂತಿದ್ದೆ. ತುಕಾರಾಮ್ ಅಂದರೆ ಅವ್ರು BJP-ಲಿದಾರಂತೆ, ನನಗೆ ಗೊತ್ತಿರಲಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಶಿಲ್ಪ ಹೇಳಿಲ್ಲ ನನಗೆ, ನನ್ನ ತಂದೆ BJP-ಲಿದ್ದಾರೆ, ಅವ್ರು ರಾಜಕಾರಣಿ ಅಂತೆಲ್ಲ ಹೇಳಿಲ್ಲ. ನನಗೆ ಒಂದು ಫ್ಯಾಮಿಲಿ ಇದ್ದಾರೆ, ನಮ್ಮ ಫ್ಯಾಮಿಲಿ ಎಲ್ಲ ತುಂಬ ಪ್ರೀತಿಯಾದವರು ಅಂತ ಹೇಳಿದ್ರು. ಇವಾಗ ತುಂಬ ಒಂದು ಸಂಸ್ಕೃತಿ ಇರ್ತಕ್ಕಂಥವ್ರು ಮಾಡತಕ್ಕಂಥ ವಿಷಯನ ಅದು. ಇವಾಗ ನನಗೇನೆ ಗೊತ್ತಿಲ್ಲದೆ ಕಂಪ್ಲೀಟಾಗಿ ನಾನು ಅಲ್ಲಿ ಇದ್ದಿದ್ದನ್ನು ವಿಡಿಯೋ ಮಾಡಿ ಅವ್ರು ಹೊರಡೆ ಹಾಕಿದಾರಲ್ಲ, ಅದೊಂದು ಸಂಸ್ಕೃತಿ ಇರ್ತಕ್ಕಂಥವ್ರು ಮಾಡೋ ಇದಿಷ್ಟೇ ನಾನು ಹೇಳ್ತೀನಿ, ಓಕೆನಾ? ಇದನ್ನು ನೀವು ಹೇಗೆ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ ಅಭಿಮಾನಿಗಳು. ನನ್ನ ಕರ್ತವ್ಯ ನಾನು, ನನ್ನನ್ನೇನು ನೀವೇಲೋ ಬುದ್ಧಿ ಇಲ್ಲದೆ ಇರೋಳು ಅಂತ ಅನ್ಕೋಬೇಡಿ. ನಾನು ಸಹಾಯ ಕೇಳಿಕೊಂಡು ನಂಬ್ಕೊಂಡು ಒಂದೊಂದು ಜಾಗದಲ್ಲೂ ಯಾಕೆ ಹೋಗ್ಬೇಕಾಗಿತ್ತು? ನಾನು ಕರ್ಕಿವರೆಗೂ ನಂಬಿದ್ದಕ್ಕೆ ತಾನೇ ಹೋದೆ. ಆದರೆ ನೀವು ನಂಬಿಕಿದ್ರು ಒಂದೇ ಒಂದು ವಿಡಿಯೋ, ನೀವು ಏನೂ ಇಲ್ಲ. ಇವಾಗ ನಾನು ಪೊಲೀಸ್ ಹತ್ರ ನನ್ನ ಒಂದು ಪ್ರಜ್ಞೆ ಇಲ್ಲದೇ ನನ್ನ ವಿಡಿಯೋಸ್ನ ತೊಗೊಂಡಿದ್ದಾರೆ ನೋಡಿ ಸರ್ ಅಂತ ನಾನು ಹೇಳಿದ್ರೆ ಪೊಲೀಸ್ ಹತ್ರ ಏನಾಗತ್ತೆ? ಆ ಫ್ಯಾಮಿಲಿ ಏನಾಗತ್ತೆ? ಇಷ್ಟೇ ನಾನು ಹೇಳ್ತೀನಿ, ಓಕೆನಾ? ನೀವು ಹೇಗೆ ಬೇಕಾದರೂ ಮಾತಾಡ್ಕೊಳ್ಳಿ. ನನಗೆ ನನ್ನನ್ನು ಯಾವ ಥರ ಎಲ್ಲರೂ ನನಗೆ ನೋವು ಕೊಡ್ತಿದ್ದಾರಂದರೆ ಅಷ್ಟಿಷ್ಟಲ್ಲ. ವಿಡಿಯೋಸ್ ಹಾಕ್ಬೇಡಿ ಮೇಡಮ್, ಹೇಳ್ಬೇಡಿ. ನಾನು ಹೇಳ್ತೀನಿ ಸ್ವಾಮಿ, ನಾನು ಹೇಳ್ತೀನಿ. ನೀವು ಮಾಡ್ತಿರ್ತಕ್ಕಂಥ ಕಚ್ಚಡ ಕೆಲಸಗಳನ್ನೇ ನೀವು ಒಂದು ಚಾನೆಲ್ ಇಟ್ಟು ಏನು ಇನ್ನೂ ಬ್ಯೂಟಿ ಅಂದರೆ, ನಾನು ಬಂದು ಸೇರಿಬಿಟ್ಟು ಅಪ್ಪಾಜಿ ನಾನು ಊರು ಬಂದು ಸೇರಾಯ್ತು ಅಪ್ಪಾಜಿ, ತುಂಬ ಥ್ಯಾಂಕ್ಸ್ ಅಪ್ಪಾಜಿ ಅಂದರೆ, ಮಗಳೇ ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ. ಇಲ್ಲಿ ನೋಡಿದ್ರೆ ಕೂತ್ಕೊಂಡು TV-ಲಿ ಕೂತ್ಕೊಂಡು ನಾವು ಅದು ಖರ್ಚು ಮಾಡಿದ್ವಿ ಇದು ಖರ್ಚು ಮಾಡಿದ್ವಿ. ದಿನೇಶ್ ಅವರು ಪಾಪ, ಅವರು ಒಂದು ರೂಪಾಯಿ ತಗೊಳ್ಳೋ ಥರನೇ ಕಾಣಿಸ್ಲಿಲ್ಲ. ಆ ಮನೆಗೆಲ್ಲ 4,000 ರೂಪಾಯಿ ಎಲ್ಲ ಯಾರು ಕೊಡಲ್ಲ. ಇದಾ ಈ ಕತೆಗಳೆಲ್ಲ ಬೇಡ ನನ್ನ ಹತ್ರ. ತುಂಬ ತೀರಾ ಕೂತ್ಕೊಂಡು ನನ್ನನ್ನು ತುಂಬ ಕೂತ್ಕೊಂಡು ಇದೆಲ್ಲ ಮಾಡ್ತಿದ್ರೆ ಖಂಡಿತ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ನಾನು ಮಾಡ್ತೀನಿ. ಅಡ್ವೊಕೇಟ್ಸ್ ಇದ್ದಾರೆ, ಅವತ್ತೇನೋ ಹೆದರ್ಸಿದ್ರು, ಕಮಿಷನರ್ ಕಳಿಸ್ತೀನಿ ಯಾರು ಕಳಿಸ್ತೀನಿ. ನಾನು ಅಡ್ವೊಕೇಟ್ಸ್ ಇಟ್ಟು ನಾನು ಇರ್ತಕ್ಕಂಥ ಮನೇಲಿ ನನ್ನ ಒಂದು ನನ್ನ ಹತ್ರ ಕೇಳ್ದೇ ಈ ಥರ ಎಲ್ಲ ರೆಕಾರ್ಡಿಂಗ್ ಮಾಡಿದ್ದಾರೆ ನೋಡಿ ಅಂತ, ಅದು ನಾನು ಕಂಪ್ಲೇಂಟ್ ಕೊಟ್ಟರೆ ಸಾಕು. ಸೊ ನಿಲ್ಸ್ಕೊಳ್ತಾರೆ ಅಂತ ಅನ್ಕೋತೀನಿ ನಾನು, ನಿಲ್ಸ್ಕೊಳ್ಳಿ ಓಕೆನಾ? ವಿಡಿಯೋ ನೋಡ್ತಕ್ಕಂಥ ನನ್ನೆಲ್ಲ ಅಭಿಮಾನಿಗಳಿಗೂ ನಾನು ನಮಸ್ಕಾರಗಳನ್ನ ತಿಳಿಸ್ಕೊಳ್ತಿದ್ದೀನಿ. ನೀವು ನನ್ನನ್ನು ಮುಟ್ಟಾಳಂತ ನೀವೇ ನನ್ನ ಬುದ್ಧಿನೇ ಇಲ್ಲ ಅಂತ ಅನ್ಕೋತಿರೋ, ಅಥವಾ ನನ್ನ ಗಣಕಂಪ ಇದೆಯೋ ಏನೋ ಒಂದು, ಅದು ನನ್ನ ಕರ್ತವ್ಯ ಏನು ಅಂದರೆ ನಾನು ಏನು ಮಾಡ್ತಿದ್ದೀನಿ ಅನ್ನೋದನ್ನು ನಾನು ಭಾಳ ನಿಷ್ಠೆಯಿಂದ ನಿಮ್ಗೆ ಹೇಳಬೇಕು. ಕಷ್ಟದಲ್ಲಿದ್ದೀನಿ, ಹೊರಗಡೆ ಬರ್ತೀನಿ, ಬಟ್ ನಾನು ಕಷ್ಟದಲ್ಲಿರುವಾಗ ನೀವೆಲ್ಲರೂ ಅವ್ರು ಯಾರ್ಯಾರ ನನ್ನ ಹೇಗೆ ಹೊಡೆದಿದ್ದಾರೆ ಅನ್ನೋದನ್ನು ನಾನು ನನ್ನ ಅಭಿಮಾನಿಗಳಿಗೆ ತಿಳಿಸ್ತಾ ಇದ್ದೀನಿ. ಏನೂ ಇಲ್ಲ, ಆ ವಿಡಿಯೋನ ಹೋಗಿ ನೋಡಿ, ತುಕಾರಾಮ್ ಮಾತಾಡ್ಕೊಂಡು ನಿಂತಿರೋ ವಿಡಿಯೋದೆಲ್ಲ ನೋಡಿ.